ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ಈ ಒಂದು ವ್ಲಾಗ್ ಅಲ್ಲಿ ಸೊ ನಾನು ಒಂದಷ್ಟು ಫ್ರಾಕ್ಸ್ ಹಾಗೆ ಲಂಗ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರನೇ ಕಸ್ಟಮರ್ಸ್ಗೆ ಸ್ಯಾರಿಯಲ್ಲಿ ಒಂದೆರಡು ಫ್ರಾಕ್ನ ಡಿಸೈನ್ ಮಾಡಿದ್ದೀನಿ. ಹಾಗೆ ಅಕ್ಕ ತಂಗಿರಿಗೆ ಫಿನ್ನಿಂಗ್ ಡ್ರೆಸ್ ಥರ ಮ್ಯಾಚಿಂಗ್ ಡ್ರೆಸ್ಸು ಲಂಗ ಬ್ಲೌಸ್ ಹೊಲ್ದಿದ್ದೀನಿ. ಸೊ ಅದು ಹೇಗೆಲ್ಲ ಇದೆ, ಆ ಡಿಸೈನ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ಬಿಡೋಣ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಈಗ ಒಂದೊಂದಾಗಿ ನೋಡ್ಬಿಡೋಣ. ಫಸ್ಟ್ನೇ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮದರ್ ಆ್ಯಂಡ್ ಡಾಟರ್ ಡ್ರೆಸ್ಸು. ಸೇಮ್ ಇದು ಹೇಗೆ ಹೊಲ್ದಿದ್ದೀನೋ ಅದೇ ಥರ ಮದರ್ಗೂ ಹೊಲ್ದಿದ್ದೀನಿ. ಸೊ ನಾನು ಸದ್ಯಕ್ಕೆ ಬೇಬಿ ಫ್ರಾಕ್ ಮಾತ್ರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಾ ಅಲ್ವಾ, ಬಾರ್ಡರ್ ಸ್ಯಾರಿ. ಸೊ ಆಗಿನ ಕಾಲದ ಹಳೇ ಡಿಸೈನ್ ಸ್ಯಾರೀಸ್ ಬರುತ್ತಲ್ವಾ, ಸೊ ಆ ಸ್ಯಾರಿನ ಈಗ ಅವರು ಕಸ್ಟಮೈಸ್ ಮಾಡಿಸಿದ್ದಾರೆ. ಸೊ ಸ್ಯಾರಿಯಲ್ಲೇ ಅಮ್ಮ ಮಗಳು ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹೊಲಿಸ್ಕೊಂಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇದು ಬಂದ್ಬಿಟ್ಟು ಫ್ರಾಕು. ತುಂಬ ಚೆನ್ನಾಗಿರುತ್ತೆ ಈಗಂತೂ ಸ್ಯಾರೀಸಲ್ಲಿ ಫ್ರಾಕ್ ಸ್ಟಿಚ್ ಮಾಡಿಕೊಂಡ್ರೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಈ ಥರ ಬಟರ್ಫ್ಲೈ ಸ್ಲೀವ್ ಇಡ್ತೀನಿ. ಯಾಕಂತಂದರೆ ಈಗಿನ ಟ್ರೆಂಡಿಗೆ ತಕ್ಕಂಗೆ ಮಕ್ಕಳಿಗೆ ಬಟರ್ಫ್ಲೈ ಸ್ಲೀವ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಆಲ್ಮೋಸ್ಟ್ ನನ್ನ ಮಗಳಿಗೂ ಕೂಡ ಜಾಸ್ತಿ ಬಟರ್ಫ್ಲೈ ಸ್ಲೀವೇ ನಾನು ಸ್ಟಿಚ್ ಮಾಡೋದು, ನೀವು ನೋಡ್ತಾ ಇರ್ತೀರ ಆಗಾಗ. ಸೊ ಇದು ಬಂದ್ಬಿಟ್ಟು ಫ್ರಾಕು. ಆ್ಯಂಡ್ ಇದು ಬಂದ್ಬಿಟ್ಟು ಪಲ್ಲುವಲ್ಲಿ ಬರುತ್ತಲ್ಲ, ಸೆರಗಲ್ಲಿ ಬರುತ್ತಲ್ಲ, ಆ ಡಿಸೈನ್ನ ಇಲ್ಲಿಟ್ಟು ಮತ್ತು ಸ್ಲೀವ್ ಮತ್ತು ಇದು ಕಾಂಬಿನೇಷನ್ ಬರೋ ಥರ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಹಿಂದ್ಗಡೆ ಬಂದ್ಬಿಟ್ಟು ಈ ಥರ ಕಟ್ಟೋದು ಇಡ್ತೀನಿ ಎಲ್ಲದಕ್ಕೂ. ಸೊ ಜಿಪ್ ಇಟ್ಟಿರ್ತೀನಿ ಯಾಕಂತಂದರೆ ಮಕ್ಕಳು ಕಂಫರ್ಟಬಲ್ ಆಗಿರಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಜಿಪ್ ಇಟ್ಟಿರ್ತೀನಿ. ಹಾಕುವಾಗ ತೆಗೆಯುವಾಗ ಓಪನ್ ಇರಬೇಕು ಅನ್ನೋ ಕಾರಣಕ್ಕೆ ಜಿಪ್ ಇಟ್ಟಿರ್ತೀನಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಒನ್ನು. ಆ್ಯಂಡ್ ಸೆಕೆಂಡ್ ಬನ್ ಬಂದ್ಬಿಟ್ಟು ಲಂಗ ಬ್ಲೌಸ್ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಅವರು ಸ್ಯಾರಿಯಲ್ಲಿ ಎರಡು ಡ್ರೆಸ್ ಹೊಲಿರಿ ಅಂತ ಹೇಳಿದ್ರು. ಒಂದು ಬಂದ್ಬಿಟ್ಟು 1 ಇಯರ್ ಬೇಬಿಗೆ, ಇನ್ನೊಂದು ಬಂದ್ಬಿಟ್ಟು 5 ಇಯರ್ಸ್ ಬೇಬಿಗೆ. ಸೊ 5 ಇಯರ್ಸ್ ಬೇಬಿಗೆ ನೋಡಿ ಬಾಡಿ ಲಂಗ ಅಂತೀವಲ್ವ, ಸೊ ಆ ಥರದ್ದೊಂದು ಬಾಡಿ ಲಂಗ ಇಟ್ಟಿದ್ದೀನಿ. ಸೊ ಮೇಲೆ ಮೆರೂನ್ ಕಲರ್ ಲೈನಿಂಗ್ ಹಾಕಿ ಸೊ ಈ ಥರ ಒಂದು ಬಾಡಿ ಲಂಗ ಹೊಲ್ದಿದ್ದೀನಿ. ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ರೀತಿ ಇರುತ್ತೆ. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಬಂದ್ಬಿಟ್ಟು ಸೊ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಪಲ್ಲುವಲ್ಲಿ ಬಂದಿದ್ದು ಬಫ್ ಸ್ಲೀವ್ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಬಫ್ ಸ್ಲೀವ್ ಅಷ್ಟೇ, ಲಂಗ ಬ್ಲೌಸಲ್ಲಿ ಬಫ್ ಸ್ಲೀವ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ಸೊ ಇದನ್ನ ದಪ್ಪ ಥರ ಅಂದರೆ ಪೈಪಿಂಗ್ ಥರ ಬೇಡ ಅಂದ್ಬಿಟ್ಟು ಈ ಥರ ಮ್ಯಾಚಿಂಗ್, ಅಂದರೆ ಈ ಒಂದು ಲಂಗಕ್ಕೆ ಇದು ಮ್ಯಾಚ್ ಆಗಬೇಕಲ್ವಾ. ಸೊ ಆ ರೀತಿಯಾಗಿ ಒಂದು ಲಂಗ ಬ್ಲೌಸ್ ಹೊಲ್ದಿದ್ದೀನಿ. ಸೊ ಇದು ಸ್ವಲ್ಪ ಲೆಂತ್ ಇದೆ, ಅದಕ್ಕೋಸ್ಕರ ಸರಿಯಾಗಿ ಕಾಣುತ್ತೋ ಇಲ್ವೋ ನಿಮಗೆ ಚಿಕ್ಕದು ಬೇಬಿ ತೋರಿಸಿದಾಗ ನೀಟಾಗಿ ಗೊತ್ತಾಗುತ್ತೆ. ಸೊ ಟೋಟಲ್ ಆಗಿ ಈ ಥರ ಇರುತ್ತೆ ಲಂಗ ಬ್ಲೌಸು, ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಗ್ರೀನ್ ವಿತ್ ಮೆರೂನ್ ಆರೆಂಜ್ ಮಿಕ್ಸ್ ಇರೋವಂಥದ್ದು. ಸೊ ಇದು ಒಂದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈಗ 1 ಇಯರ್ ಬೇಬಿಗೆ ಅಂತ ಹೇಳಿದ್ನಲ್ವಾ, ಸೊ ಅದು ತುಂಬ ಕ್ಯೂಟಾಗಿ ಬಂದಿದೆ. ಅದು ಅವ್ರಿಗೆ 1 ಇಯರ್ ಬೇಬಿಗೆ ಬಂದ್ಬಿಟ್ಟು ನಾನು ಬೆಲ್ಟ್ ಲಂಗ ಅನ್ನೋದು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ. ಸೊ ನೋಡಿ ಈಗ ಕಾಣಿಸುತ್ತಲ್ವ ನಿಮಗೆ ಕಲರ್ ಕಾಂಬಿನೇಷನ್ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದ್ಬಿಟ್ಟು 1 ಇಯರ್ ಬೇಬಿಗೆ, ಆದರೂ ಇದು ಸ್ವಲ್ಪ ದೊಡ್ಡದೇ ಆಯಿತು. ಸೊ ಬೇಗ ಬೆಳೆದ್ಬಿಡ್ತಾರೆ ಮಕ್ಕಳು, 6 ಮಂತ್ಸ್ಗೆಲ್ಲ ಸ್ವಲ್ಪ ಉದ್ದ ಆಗಿಬಿಡ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಉದ್ದನೇ ಇಟ್ಟಿದ್ದೀನಿ. ಸೊ ಇದಕ್ಕಿನ್ನೂ ಟಜಲ್ಸ್ ಅನ್ನೋದು ಅಂದರೆ ಹ್ಯಾಂಗಿಂಗ್ಸು ಸ್ಟಿಚ್ ಮಾಡಬೇಕು ಕಾಂಟ್ರಾಸ್ಟ್ ಕಲರಲ್ಲಿ. ಸೊ ಇದು ನೋಡ್ತಾ ಇದ್ದೀರಲ್ವಾ, ಇದಕ್ಕೆ ಕೂಡ ಪುಟ್ಟದಾಗಿ ಸೇಮ್ ಬಫ್ ಬ್ಲೌಸೇ, ಅಕ್ಕ ತಂಗಿರಿಗೆ ಒಂದೇ ಥರ ಡಿಸೈನಲ್ಲಿ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ಥರ ಬಫ್ ಬ್ಲೌಸು ಆ್ಯಂಡ್ ಬೆಲ್ಟ್ ಲಂಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಈಗ ಕಾಣಿಸುತ್ತೆ ಅಲ್ವಾ. ಸೊ ಈ ರೀತಿಯಾದಂಥ ಒಂದು ಮ್ಯಾಚಿಂಗು ತುಂಬ ಚೆನ್ನಾಗಿದೆ. ಇದು ಮಕ್ಕಳು ಇಬ್ಬರೂ ಹಾಕ್ಕೊಂಡಾಗ ಟ್ವಿನ್ನಿಂಗ್ ಡ್ರೆಸ್ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು ಡ್ರೆಸ್ಸು. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು, ಸೊ ಇದು ಬಂದ್ಬಿಟ್ಟು ಒಂದು 5 ಟು 6 ಇಯರ್ಸ್ ಬೇಬಿಗೇನೆ ಸ್ನೇಹಿತರೆ. ಈ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಪರ್ಪಲ್ ಕಲರು ಹಾಗೆ ಗೋಲ್ಡ್ ಮಿಕ್ಸು ಗ್ರೀನ್ ಅಂದರೆ ಮಲ್ಟಿ ಕಲರ್ಸಲ್ಲಿ ಬಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಇದಕ್ಕೂ ಕೂಡ ದೊಡ್ಡದಾಗಿ ಬಟರ್ಫ್ಲೈ ಸ್ಲೀವ್ ಇಟ್ಟಿದ್ದೀನಿ. ಅವ್ರು ಹಾಕ್ಕೊಂಡಾಗ ಒಂದು ಚೆನ್ನಾಗಿರುತ್ತೆ, ಒಂಥರ ಸೂಪರಾಗಿ ಕಾಣುತ್ತೆ ಮಕ್ಕಳಿಗೆ. ಸೊ ಇದೊಂದು ಇದು ಬಟರ್ಫ್ಲೈ ಸ್ಲೀವು. ಆ್ಯಂಡ್ ನಾರ್ಮಲಾಗಿ ಫ್ರಾಕ್ ಥರನೇ ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ಕೆಳಗಡೆ 2 ಬಾರ್ಡ್ರ್ ಅಂದರೆ ಮೇಲಿನ ಬಾರ್ಡ್ರ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಅದನ್ನು ಕೂಡ ಲೈನಿಂಗ್ಗೆ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಲೈನಿಂಗ್ಗೆ ಅದು ಇನ್ನು ಸ್ವಲ್ಪ ಲುಕ್ ಅನ್ನೋದು ಕೊಡುತ್ತೆ. ಸೊ ಈ ಥರ ಏನು ಹೇಳ್ತೀವಿ ಬಫ್ ಥರ ಬರುತ್ತೆ, ಅದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವಾ.
ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೋಟಲ್ ಆಗಿ ಫ್ರಾಕ್ ಅಂತೂ ಇದು ಸಖತ್ತು ಸೂಪರ್ ಆಗಿ ಬಂದಿದೆ, ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂದು ಕಡೆ ಕೂಡ ಸೇಮ್ ಟಜಲ್ಸು ಈ ಥರ ಹ್ಯಾಂಗಿಂಗ್ಸ್ ಕಟ್ಕೊಳ್ಳೋದು. ಇದು ಏನಕ್ಕೆ ನಾವು ಇಡ್ತೀವಿ ಅಂದರೆ ಸ್ವಲ್ಪ ಲೂಸು ಟೈಟ್ ಇದ್ರೂ ಮತ್ತೆ ಟೈಲರ್ಗಳ ಹತ್ರ ಇವಾಗ ದೂರದಿಂದ ಯಾರಾದರೂ ಹೊಲಿಸಿರ್ತಾರೆ ಅಥವಾ ಎಲ್ಲಾದರೂ ಅರ್ಜೆಂಟ್ ಹೋಗಬೇಕು ಅಂತಂದಾಗ, ಸೊ ಎಲ್ಲ ಫ್ರಾಕುಗಳಿಗೂ ಇರುತ್ತೆ. ಆ್ಯಸ್ ಯೂಶಲ್ ಇದು ನಿಮಗೆ ಹೇಳಬೇಕು ಅವಶ್ಯಕತೆ ಇಲ್ಲ. ಇದು ಕಟ್ಟೋದ್ರಿಂದ ನಮಗೆ ಸ್ವಲ್ಪ ಲೂಸ್ ಅನ್ನೋದು ಅವಾಯ್ಡ್ ಆಗುತ್ತೆ, ಫುಲ್ ಟೈಟ್ ಆಗಿರುತ್ತೆ. ಆ್ಯಂಡ್ ನಾರ್ಮಲಾಗಿ ನಾನು ಹೇಳ್ದಂಗೆ ಎಲ್ಲದಕ್ಕೂ ಕೂಡ ಈ ರೀತಿ ಜಿಪ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಡ್ರೆಸ್ಗಿಂತಲೂ ಈ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದೇ ಕ್ಲಾತಲ್ಲೇ ಆಲ್ರೆಡಿ ಇನ್ನೊಬ್ರು ಅವರ ಈ ಪಾಪು ಅವರ ಅಮ್ಮ ಮದರ್ ಡ್ರೆಸ್ ಅಂದರೆ ಮದರ್ ಆ್ಯಂಡ್ ಡಾಟರ್ ಮ್ಯಾಚಿಂಗ್ ಡ್ರೆಸ್ ಅವ್ರಿಗೂ ಕೂಡ ಹೊಲ್ಕೊಟ್ಟಿದ್ದೆ. ಸೊ ತುಂಬ ದಿನಗಳಾದ ನಂತರ ಸೊ ಬೇಬಿಗೆ ಫ್ರಾಕ್ ಹೊಲಿರಿ ಅಂತ ಹೇಳಿದ್ರಲ್ವಾ, ಸೊ ಮಿಕ್ಕಿರುವಂಥ ಬಟ್ಟೆಯಲ್ಲಿ ನೋಡಿ ಇದು 5 ಇಯರ್ಸ್ ಬೇಬಿಗೆ, ಇನ್ನೊಂದು ನಂತರ ಅಂದರೆ ಒಂದು 38 ಸೈಜ್ ಆ ಸೈಜ್ಗೆ ಒಂದು ಲಾಂಗ್ ಫ್ರಾಕ್ ಹೊಲ್ದಿದ್ದೀನಿ. ಒಂದು ಸ್ಯಾರಿಯಲ್ಲಿ ಎಷ್ಟು ಹೊಲ್ಕೋಬೋದು ಅಂತ ನೀವೇ ನೋಡಿ. ಇದು ಕಾಟನ್ ಮಿಕ್ಸು, ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಸೊ ಇದಿಷ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ, ಡಿಸೈನ್ಸ್ ಎಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸೋಣ ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಈ ಥರ ನೀವೂ ಸ್ಯಾರೀಸಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ಎಲ್ಲ ಡಿಸೈನ್ ಮಾಡ್ಬೋದು. ಸೊ ನಾನು ಮುಂದೆ ಬರುವಂಥ ಇನ್ನಷ್ಟು ವೀಡಿಯೋಸಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ಲಾತಲ್ಲಿ ಮಕ್ಕಳಿಗೆ ಯಾವ ಥರ ಎಲ್ಲ ಡಿಸೈನ್ ಮಾಡ್ಬೋದು, ಯಾಕಂತಂದರೆ ನನಗೆ ಮಗಳಿದ್ದಾಳಲ್ವ, ಸೊ ಅವಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದೆಲ್ಲ ವೀಡಿಯೋಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಸದ್ಯಕ್ಕಂತೂ ಇವತ್ತು ಡಿಸೈನ್ ಮಾಡಿರುವಂಥ ಒಂದು ಡ್ರೆಸ್ಸಸ್ ಅಂತೂ ಇದು. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ನೈಸ್ ಡೇ, ಬಾಯ್.